ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ನೇರ ವೇತನ ಪೌರ ಕಾರ್ಮಿಕರು ಹಾಗೂ ಕಸ ವಿಲೇವಾರಿ ಮಾಡುವ ಚಾಲಕರು ಪ್ರತಿಭಟನೆ ಮಾಡಿದರು. ಸುಮಾರು 30 ವರ್ಷಗಳಿಂದ ನಾವು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ, ನಮ್ಮನ್ನು ಕಾಯಂಗೊಳಿಸಬೇಕು ಎಂದು ಸೂಚನಾ ಫಲಕದೊಂದಿಗೆ ಜಾಥಾ ಹೊರಡುವ ಮೂಲಕ ಬನಹಟ್ಟಿ ನಗರಾದ್ಯಂತ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ಮುನ್ಸಿಪಾಲ್ ಕಾರ್ಮಿಕರ ಸಂಘದಿಂದ ಈ ಪ್ರತಿಭಟನೆಯನ್ನು ಮಾಡಲಾಯಿತು. ಪ್ರತಿಭಟನೆಯಲ್ಲಿ 70ಕ್ಕೂ ಹೆಚ್ಚಿನ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಕಸ ವಿಲೇವಾರಿ ಮಾಡುವ ಚಾಲಕರು ಸಹ ನಮ್ಮನ್ನು ಕಾಯಂಗೊಳಿಸಬೇಕೆಂದು ಹೋರಾಟದಲ್ಲಿ ಪಾಲ್ಗೊಂಡು ಪಟ್ಟಿ ಪ್ರತಿಭಟಿಸಿದರು. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಶಾಖೆ ರಬಕವಿ ಬನಹಟ್ಟಿ ಅಧ್ಯಕ್ಷರಾದ ಬಸವರಾಜ ಗಾಡಿವಡ್ಡರ್, ಉಪಾಧ್ಯಕ್ಷರಾದ ಪ್ರಭು ಪೂಜಾರಿ, ಕಾರ್ಯದರ್ಶಿಯಾದ ಕಾಡಪ್ಪ ಬಸಪ್ಪ ಗೌಡ್ ಮತ್ತು ಚಾಲಕರಾದ ರಾಜಶೇಖರ ನಡುವಿನಮಣಿ, ಬಾಬು ಜಕಾತಿ, ಪ್ರಶಾಂತ ಹೊಸಮನಿ, ಕಾಡು ನಡುವಿನಮಣಿ ಮುಂತಾದವರು ಪಾಲ್ಗೊಂಡಿದ್ದರು. ನಗರಸಭೆ ರಬಕವಿ ಬನಹಟ್ಟಿ ಮಾನ್ಯ ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ವರದಿ ಶಹನೂರ, ಕೊಲ್ಬಾವಿ, ಚಾಲುಕ್ಯ ಟಿವಿ ನ್ಯೂಸ್, ರಬಕವಿ ಬನಹಟ್ಟಿ. ನಾಲ್ಕು ನಗರಗಳಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಮತ್ತು ವಾಹನ ಚಾಲಕರು ಮತ್ತು ವಿಜಿಡಿ ಕಾರ್ಮಿಕರು, ವಾಟರ್ ಸಪ್ಲೈದವರು ಸುಮಾರು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಾ ಬಂದಿರ್ತೇವೆ. ಆದ ಕಾರಣ ಕೆಲವೊಂದು ದಿನಗಳಲ್ಲಿ ಈ ಪೌರ ಕಾರ್ಮಿಕರು ಕಸ ವಿಲೇವಾರಿ ಮಾಡುವಂಥ, ಕಸ ಸ್ವಚ್ಛತಾ ಮಾಡುವಂಥ ಪೌರ ಕಾರ್ಮಿಕರನ್ನು ಸರ್ಕಾರ ನೇರ ವೇತನ ಕೊಡಬೇಕಂತ ಆದೇಶ ಮಾಡಿತ್ತು. ನೇರ ವೇತನ ಕೊಟ್ಟಿದ್ದಾರೆ. ಆ ನೇರ ವೇತನದಲ್ಲಿ ನಮಗೆ ಸಂಬಳ ಸಾಲ್ತಾ ಇಲ್ಲ. ಈಗಾಗಲೇ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. 20 ವರ್ಷ ತನಕ ಕೆಲಸ ಮಾಡ್ಕೊಂಡು ಬಂದಿರಿ, ಪಗಾರ ಕಡಿಮೆ ಪಗಾರ ಆಗಲಿ, ಪಗಾರ ಸಾಲಂಗಿಲ್ಲ ರೀ ಸರ್. ಮತ್ತೆ ಈಗ ಸ್ವಲ್ಪ ಕಾಯಂ ಮಾಡ್ಕೋತೀವಿ. ಈಗ ಒಂದು 20 ವರ್ಷ ಆಗ್ಬೇಕು ರೀ ಸರ್.